ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಏನಿದು ಅಂತ ನೋಡ್ತಾ ಇದ್ದೀರಾ? ಎಸ್, ಇದು ಸಾರಿನ ಪುಡಿ, ರಸಂ ಪೌಡರ್. ಮದುವೆ ಮನೆಯಲ್ಲೆಲ್ಲ ನಾವು ಊಟ ಮಾಡಿಬಿಟ್ಟು ಸಾರು ಸಖತ್ತಾಗಿತ್ತು ಅಂತ ಹೇಳ್ತೀವಲ್ಲ, ಅದಕ್ಕೆ ಮೇಯ್ನ್ ಕಾರಣ ಸಾರಿನ ಪುಡಿ. ಸೊ ಅದಕ್ಕಿಂತನೂ ಸಖತ್ತಾಗಿ ಸಾರಿನ ಪುಡಿನ ನಾವು ಮನೆಯಲ್ಲೇ ಮಾಡ್ಬೋದು. ಘಮ ಘಮ ಅಂತ ಪರಿಮಳ ಬರೋ ರುಚಿಕರವಾಗಿರುವ ಸಾರನ್ನು ಈ ಸಾರಿನ ಪುಡಿ ಹಾಕಿ ಮಾಡಿದರೆ ಸೂಪರಾಗಿರುತ್ತೆ. ಆ್ಯಂಡ್ ನಮ್ಮಪ್ಪ ಸಾರಿನ ಪುಡಿನ ಸಖತ್ತಾಗಿ ಮಾಡ್ತಾರೆ, ಪ್ರತಿ ಸಲ ಅವರೇ ನನಗೆ ಮಾಡಿ ಕೊಡೋದು. ಸೊ ಈ ಸಲ ನಾನೇನು ಹೇಳಿದೆ ಅಂದರೆ, ನಾನೇ ಮಾಡ್ತೀನಿ, ನೀವು ಪಕ್ಕದಲ್ಲಿ ನಿಂತ್ಕೊಳ್ಳಿ, ಹೇಗೆ ಮಾಡಬೇಕು, ಎಷ್ಟು ಹಾಕಬೇಕು ಅಂತೆಲ್ಲ ಕರೆಕ್ಟಾಗಿ ಹೇಳಿ, ಅದೇ ಪ್ರಕಾರ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೀವಿ. ಅವ್ರು ನನಗೆ ಗೈಡ್ ಮಾಡ್ತಾರೆ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಒಳ್ಳೆ ಪರಿಮಳ, ಇಡೀ ಮನೆ ಘಮ 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 ಅಂತ ಸಾರಿನ ಪುಡಿದು ಪರಿಮಳ ಬರ್ತಾ ಇದೆ. ಸಾರು ಮಾಡುವಾಗ ಈ ಸಾರಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಸೇಮ್ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ, ಉಡುಪಿ ಹೋಟ್ಲಲ್ಲೆಲ್ಲ ರಸಂ ಅಂತ ಕೊಡ್ತಾರಲ್ಲ, ಸೇಮ್ ಅದೇ ಟೇಸ್ಟೇ ಬರುತ್ತೆ. ಈಗ ಒಂದು ದೊಡ್ಡ ಬಾಣಲಿ ಇಟ್ಟಿದ್ದೀವಿ, ಅದಕ್ಕೆ ಒಂದು ಚಮಚ ತೆಂಗಿನೆಣ್ಣೆ ಹಾಕಿದ್ದೀವಿ. ದೊಡ್ಡ ಚಮಚದಲ್ಲಿ ಒಂದು ಚಮಚ, ಅದು ಸಮಾನವಾಗಿ ಎಲ್ಲ ಕಡೆ ಹರಡುತ್ತೆ. ಹಾಂ, ಈಗ ಸ್ವಲ್ಪ ಹೀಟ್ ಆಗಿದೆ ತೆಂಗಿನೆಣ್ಣೆ. ಇದಕ್ಕೆ ನಾವು 250 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ಇದು ನೋಡಿ, ಈ ಥರ ಇದ್ದರೆ ಇದು ಒಳ್ಳೆ ಬ್ಯಾಡಗಿ ಮೆಣಸು ಅಂತ. ಇದು ನೋಡಿ, ಇದು ಕೂಡ ಬ್ಯಾಡಗಿ ಮೆಣಸೇ, ಬಟ್ ಅದು ಇಷ್ಟು ಒಳ್ಳೆ ಇರಲ್ಲ. ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ನಾವು ಈ ಎಲ್ಲ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಕರೆಟ್ ಹೋಗಬಾರ್ದು, ಬ್ಲ್ಯಾಕ್ ಬ್ಲ್ಯಾಕ್ ಆಗಬಾರ್ದು, ಬಟ್ ಚೆನ್ನಾಗಿ ಇದೆಲ್ಲ ಗರಮ್ ಆಗಬೇಕು. ಘಾಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಥರ ನಾನು 10 ಮಿನಿಟ್ಸ್ ಚೆನ್ನಾಗಿ ಮೆಣಸಿನ್ಕಾಯನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀವಿ. ನೀವು ಬೇಕಾದರೆ ಒಂದು ಮುಷ್ಟಿ ಗುಂಟೂರು ಮೆಣಸಿನ್ಕಾಯಿ, ಊರು ಮೆಣಸಿನ್ಕಾಯಿ ಅಂತಾರೆ ನೋಡಿ, ಅದು ಕೂಡ ಹಾಕ್ಬೋದು. ಅದು ಹಾಕಿದರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ, ಬಟ್ ಸಾರಿನ ಪುಡಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಖಾರನೂ ಚೆನ್ನಾಗಿ ಹದವಾಗಿರುತ್ತೆ, ಆ್ಯಂಡ್ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ 10 ನಿಮಿಷ ಆಯಿತು ಹುರಿದು, ಇದನ್ನು ಒಂದು ಪಕ್ಕಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ಅದೇ ಬಾಣಲಿಗೆ ಒಂದು ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಕಾದಿದೆ. ಈಗ ನಾನು 150 ಗ್ರಾಮ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೀನಿ. ಈಗ ಕೊತ್ತಂಬರಿ ಬೀಜ ಚೆನ್ನಾಗಿ ಕೆಂಪು ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕೈ ಬಿಡಬಾರ್ದು, ಕೈ ಬಿಟ್ಬಿಟ್ರೆ ಕರೆಟೋಗಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಕೈ ಬಿಡ್ದೇನೆ ಚೆನ್ನಾಗಿ ಕೊರಿಯಂಡರ್ ಸೀಡ್ಸ್ ಕೊತ್ತಂಬರಿ ಬೀಜವನ್ನು ಈ ಥರ ಫ್ರೈ ಮಾಡಬೇಕು. ಫ್ರೆಂಡ್ಸ್, ನೀವೀಗ ಕೇಳ್ಬೋದು ಒಂದೆರಡು ಕೊತ್ತಂಬರಿ ಎಲ್ಲ ಚಟಪಟ ಚಟಪಟ ಅಂತ ಇದೆ. ಸೊ ಅದರ ಅರ್ಥ ಆಗ್ತಾ ಬಂತು, ನಮ್ಮ ಕೊತ್ತಂಬರಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಕೊತ್ತಂಬರಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಒಂದು ಬೇರೆ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಫ್ರೆಂಡ್ಸ್, ಈಗ ಅದೇ ಪಾತ್ರಕ್ಕೆ ಇನ್ನೊಂದು ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಈಗ ಬಿಸಿ ಆಗಿದೆ. ಇದಕ್ಕೆ 75 ಗ್ರಾಮ್ 75 ಗ್ರಾಮ್ಸ್ ಆಗುವಷ್ಟು ಜೀರಿಗೆ ಜೀರಾ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಜೀರಿಗೆನ ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಜೀರಿಗೆ ಬ್ಲ್ಯಾಕ್ ಆಗಿ ಕರ್ಟ್ ಹೋಗಬಾರ್ದು, ಒಂದೆರಡು ಜೀರಿಗೆ ಚಟಪಟ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡಿ. ನಾನಿಲ್ಲಿ 75 ಗ್ರಾಮ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ 100 ಗ್ರಾಮ್ ಹಾಕ್ಕೊಳ್ಳಿ. ಅಂದರೆ ಕೆಲವರಿಗೆ ಸಾರಿನ ಪುಡಿಯಲ್ಲಿ ಜೀರಿಗೆ ಪರಿಮಳ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಅಂಥವರು 100 ಗ್ರಾಮ್ ಹಾಕಿ. ಬಟ್ ನನ್ನ ಪ್ರಕಾರ 75 ಗ್ರಾಮ್ ಸಾಕು ಜೀರಿಗೆ. ಜೀರಿಗೆನ ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಶಬ್ದ ಕೇಳ್ತಾ ಇದೆ, ಜೀರಿಗೆ ಕೂಡ ಪಟಪಟ ಅಂತ ಇದೆ. ಸೊ ಇಷ್ಟ ಆದರೆ ಸಾಕು, ಜೀರಿಗೆ ಕೂಡ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ.
ಈಗ ಇದನ್ನು ಕೂಡ ನಾನು ಬೇರೆ ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಅದೇ ಬಾಂಡಿಗೆ ಅರ್ಧ ಚಮಚ ಎಣ್ಣೆ ಹಾಕಿದಿನಿ 5 ಗ್ರಾಂ ಆಗುವಷ್ಟು ಮೆಂತೆ ಕಾಳುಗಳು ಅಂದ್ರೆ ಸುಮಾರು 1 ಚಮಚ ಇದು ಕೂಡ ಜಸ್ಟ್ 1 15 ಸೆಕೆಂಡ್ಸ್ ಈ ತರ ಮಾಡಿದ್ರೆ ಸಾಕು ಯಾಕಂದ್ರೆ ಇದು ಬೇಗ ಪರಿಮಳ ಬಂತು ಆಗೋಯ್ತು ಫ್ರೆಂಡ್ಸ್ ಈಗ ನಾನು ನನ್ನ ಕೈಯಲ್ಲಿ ಒಂದು ದೊಡ್ಡ ಮುಷ್ಟಿ ಆಗುವಷ್ಟು ಕರಿಬೇವು करी लीव्स तकनी आलि नीटा तुद फैन वणसी इटकनी ना ड्रई रोस्ट एणे हाकुव आवश्यकते बांडलीले स्वल्प एणे अदे साकु कूड़ा चेन्नागी गरम आगो तनक ड्रई रोस्ट फ्रेंड्स इदना चेन्नागी ड्रई रोस्ट पूर्ति वणगोगिरुत्तल आर आगबेकु ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನ ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ತರ ಇಷ್ಟು ಗರಂ ಆಗ್ತದೆ ಈ ತರ ಮುಟ್ಟಿದ್ರೆ ನೋಡಿ ಶಬ್ದದಲ್ಲೇ ಗೊತ್ತಾಗ್ತಾ ಇದೆ ಫುಲ್ ಡ್ರೈ ರೋಸ್ಟ್ ಆಗಿದೆ ಅಂತ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಬೇರೆ ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ತೀನಿ ಫಸ್ಟ್ ನಾನು ಈಗ ಚೆನ್ನಾಗಿ ಹುರಿದಿದ್ದ ಕರಿಬೇವು ಎಲೆಗಳನ್ನು ಹಾಕಿದ್ದೀನಿ ಕೊಂಡಿದ ಕುತ್ತುಂಬರಿ ಬೀಜ ಜೀರಿಗೆ ಹಾಗೂ ಮೆಂತೆ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಕೆ 1 ಚಮಚ ಅರಶಿನ 1/2 ಚಮಚ ಇಂಗ್ ಕೂಡ ಹಾಕಿ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೆಣಸು ಎಷ್ಟು ಚೆನ್ನಾಗಿ ಹುರಿಬೇಕಂದ್ರೆ ನೋಡಿ ಈ ತರ ಕೈಯಲ್ಲಿ ಮುಟ್ಟಿದ ಕೂಡಲೇ ಮುರಿಬೇಕು ಅಷ್ಟು ಚೆನ್ನಾಗಿ ನೀವು ಹುರಿಬೇಕು ನಾವು ಬ್ಯಾಡಗಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ನಾನು ನೀಟಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ತಾ ಇದೀನಿ ಬ್ಯಾಚ್ ವೈಸ್ ಫ್ರೆಂಡ್ಸ್ ಮೊದಲೇ ಪುಡಿ ಮಾಡಿದ ಮಿಶ್ರಣ ಪ್ಲಸ್ ಈಗ ಪುಡಿ ಮಾಡಿದ ಬ್ಯಾಡಗಿ ಮೆಣಸು ಎರಡನ್ನು ಕೂಡ ನಾನು ಒಂದಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ತೀನಿ ಆಗ ಎಲ್ಲಾ ಪುಡಿಗಳು ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದಿಕೊಳ್ಳುತ್ತೆ ಈಗ ಎಲ್ಲವನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸಲಿ ಚೆನ್ನಾಗಿ ಪುಡಿ ಮಾಡ್ಕೊತೀನಿ ಎಸ್ ಫ್ರೆಂಡ್ಸ್ ನೋಡಿ ಎಲ್ಲದನ್ನ ಕೂಡ ಚೆನ್ನಾಗಿ ಪುಡಿ ಮಾಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈ ತರ ನೀವು ನುಣ್ಣಗೆ ಪುಡಿ ಮಾಡ್ಕೊಬೇಕು ಸಾರಿನ ಪುಡಿ ಗಮ 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 ಅಂತ ಪರಿಮಳ ಬರ್ತಾ ಇದೆ ನಮ್ಮ ಸಾರಿನ ಪುಡಿ ರೆಡಿ ಆಗಿದೆ ಈ ಸಾರಿನ ಪುಡಿನ ಉಪಯೋಗಿಸಿಕೊಂಡು ನಾವು ಒಂದು 5 ಟೈಪ್ಸ್ ಆಫ್ ಸಾರನ್ನ ಮಾಡಬಹುದು ಮತ್ತೆ ಈ ಸಾರಿನ ಪುಡಿ ಹಾಕಿ ನಾವು ಸಾರ್ ಮಾಡ್ತೀವಲ್ಲ ಪ್ರತಿ ಸಲಿ ಹುಣಸೆಹಣ್ಣು ಟ್ಯಾಮರಿಂಡ್ ಹಾಕಿಬಿಟ್ಟು ಸಾರ್ ಮಾಡ್ತೀವಲ್ಲ ಅದರ ಬದಲಿಗೆ ವಾಂಟಿ ಹುಳಿ ಅಂತ ಸಿಗುತ್ತೆ ಗಾರ್ನಿಷಿಯಾ ಕ್ಯಾಂಬೋಜಿಯಾ ಅಂತ ಕರೀತಾರೆ ಸೋ ಅದನ್ನ ಹಾಕಿ ಕೂಡ ಈ ಪುಡಿ ಹಾಕಿ ಸಾರ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಸೋ ಈ ಸಾರಿನ ಪುಡಿನ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ರುಚಿ ತುಂಬಾ ಚೆನ್ನಾಗಿದೆ ಮದುವೆ ಮನೆ ಸಾರ್ಕ್ಕಿಂತ ಕೂಡ ನಿಮ್ಮ ಸಾರ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್